नमस्कार बेंगलूरु नडेदिरुवंत प्रमुख विद्यमानगळन्न तिळिसुवंत नम्म बेंगलूरिगे स्वागत नानु नविता जैन बेंगलूरल्लि ड्रग् माफिया अन्नोदु विश्व मान्यते पडेयुवत्त दापुकालु हाकिदे ड्रग्स् माराट माडुत्तिरो रीतियन्न नोडिद्रे ओंदु क्षण शाक् आगोदु ग्यारंटि याके एनागिदे नोडि ಪೊಲೀಸರನ್ನ ಕಂಡು ಇಂಗ್ಲಿಷ್ ಡೈರಿ ಬಿಟ್ಟು ಓಟ ಡಿಕ್ಷನರಿ ಓಪನ್ ಮಾಡಿದಾಗ ಸಿಕ್ಕಿದ್ದು ಲಾಕರ್ ಅಲ್ಲಲೇಲೇಲೇ ಪೊಲೀಸರು ಚಾಪೆ ಕೆಳಗೆ ನುಗ್ಗಿದ್ರೆ ಕಳ್ಳರು ರಂಗೋಲಿ ಕೆಳಗೆ ನುಗ್ತಾರೆ ಅನ್ನೋದು ಇದಕ್ಕೆ ಇರಬೇಕು ನೋಡಿ ಇಲ್ಲಿ ಪುಸ್ತಕದ ರೀತಿ ಕಾಣುತ್ತಿರೋದು ಇದು ಅಸಲಿಗೆ ಪುಸ್ತಕವೇ ಅಲ್ಲ ಪುಸ್ತಕದ ರೀತಿ ಕಾಣಿಸೋ ಸೀಕ್ರೆಟ್ ಲಾಕರ್ ಈ ರೀತಿಯ ಲಾಕರ್ ನಲ್ಲಿಟ್ಟು ಡ್ರಗ್ಸ್ ಮಾರಾಟ ಮಾಡಿದ್ರೆ ಅನುಮಾನ ಬರಲ್ಲ ಅನ್ನೋ ಕಾರಣಕ್ಕೆ ವಿದೇಶಿಗನೊಬ್ಬ ಈ ತಂತ್ರ ಮಾಡಿದ್ದಾರೆ ಬಸವನಗುಡಿ ಬಳಿ ಬೀಟ್ ನಲ್ಲಿದ್ದ ಪೊಲೀಸರು ಕಾಣಿಸಿದ ಕೂಡಲೇ ರಸ್ತೆಯ ಬೀದಿಯಲ್ಲಿ ನಿಂತಿದ್ದ ವ್ಯಕ್ತಿಯೊಬ್ಬ ಪೊಲೀಸರನ್ನ ಕಂಡು ಬೆದರಿ ಬೆವರಳಿದಿತ್ತು ಏಕಾಏಕಿ ಬೆವರಲು ಶುರುವಾಗ್ತಾ ಇದ್ದ ಹಾಗೆ ಹೊಯ್ಸಳ ವಾಹನ ಹತ್ತಿರ ಬಂದಿತ್ತು ಇಂಗ್ಲಿಷ್ ಡಿಕ್ಷನರಿ ಹಿಡಿದಿದ್ದ ವ್ಯಕ್ತಿ ಡಿಕ್ಷನರಿ ಅಲ್ಲೇ ಬಿಟ್ಟು ಓಡಲು ಶುರು ಮಾಡಿದ್ದ ಆತನ ಓಟ ಕಂಡ ಪೊಲೀಸರು ಅನುಮಾನಗೊಂಡು ಆತನನ್ನ ಚೇಸ್ ಮಾಡಿದ್ರು ಅಲ್ಲಿಂದ ತಪ್ಪಿಸಿಕೊಂಡಿದ್ದಾನೆ ಆತ ಬಿಟ್ಟು ಹೋದ ಇಂಗ್ಲಿಷ್ ಡಿಕ್ಷನರಿ ಕೈಗೆತ್ತಿಕೊಂಡು ನೋಡಿದ್ರೆ ಅದರೊಳಗೆ ಒಂದು ಸೀಕ್ರೆಟ್ ಲಾಕರ್ ಸಿಕ್ಕಿದೆ ಅವರಿಗೆ ಹಿಡಿತ ಇರುವಾಗ ಆರೋಪಿ ತಪ್ಪಿಸಿಕೊಂಡು ಹೋಗಿದ ಬಟ್ ಅವರ ಕಡೆಯಿಂದ ಏನು ಡ್ರಗ್ಸ್ ಸಿಕ್ಕಿತ್ತು ಅದರಲ್ಲಿ ಯೂನಿಕ್ ಏನಿದೆ ಅಂದ್ರೆ ಅವರೊಂದು ಇಂಗ್ಲಿಷ್ ಡಿಕ್ಷನರಿ ಬಾಕ್ಸ್ ಅಂತ ಇಟ್ಕೊಂಡು ಅದರೊಳಗಡೆ ಒಂದು ಪಿನ್ ಇಟ್ಕೊಂಡು ಅದರಲ್ಲಿ ಲಾಕ್ ಮಾಡ್ಕೊಂಡು ಈ ಡ್ರಗ್ಸ್ ಇಟ್ಕೊಂಡಿದ್ರು ಬಟ್ ಅದು ಗೊತ್ತಿಲ್ಲದೆ ಇರುವವರಿಗೆ ಗೊತ್ತೇ ಆಗಲ್ಲ ಮತ್ತೆ ಹತ್ತಿರದಿಂದ ನೋಡಿದಾಗ ಅದು ಓಪನ್ ಮಾಡಬೇಕಾ ಬಾಕ್ಸ್ನ ಅದರೊಳಗಡೆ ಪಿನ್ ಇರುತ್ತೆ ಅದು ಓಪನ್ ಮಾಡಿದಂತ ಅದರೊಳಗಡೆ ಡ್ರಗ್ಸ್ ಇರುತ್ತೆ ರಸ್ತೆಯಲ್ಲಿ ಪುಸ್ತಕ ಓಪನ್ ಮಾಡುತ್ತಿದ್ದಂತೆ ಪೊಲೀಸರಿಗೆ ಲಾಕರ್ ಪತ್ತೆಯಾಗಿದೆ ಅನುಮಾನಗೊಂಡ ಪೊಲೀಸರು ನುರಿತ ವ್ಯಕ್ತಿಯನ್ನ ಕರೆಸಿ ಲಾಕರ್ ಓಪನ್ ಮಾಡಿದಾಗ ಕ್ಷಣ ಕಾಲ ಶಾಕ್ ಆಗಿದ್ರು ಬುಕ್ ಮಾದರಿಯ ಲಾಕರ್ನಲ್ಲಿ 10 ಲಕ್ಷ ಮೌಲ್ಯದ ಡ್ರಗ್ಸ್ ಇತ್ತು 100 ಗ್ರಾಂ ಎಂಡಿಎಂಎ 20 ಗ್ರಾಂ ಕೊಕೇನ್ ಹಾಗೂ 26 ಎಂಡಿ ಪಿಲ್ಸ್ ಪತ್ತೆಯಾಗಿದೆ ಇವೆಲ್ಲವೂ ಕೂಡ ಪ್ಯೂರೆಸ್ಟ್ ಡ್ರಗ್ಸ್ ಆಗಿದ್ದು ಈ ಡ್ರಗ್ಸ್ ಹಿಂದೆ ಬಸವನಗುಡಿ ಪೊಲೀಸರು ಬಿದ್ದಿದ್ದಾರೆ ಕೆಲವೊಂದು ಡ್ರಗ್ಸ್ 100 ಗ್ರಾಂ ಎಂಡಿಎಂಎ ಮತ್ತೆ 20 ಗ್ರಾಂ ಕೊಕೇನ್ 26 ಗ್ರಾಂ 26 ಪಿಲ್ಸ್ ಎಕ್ಸ್ಟೆಸಿ ಪಿಲ್ಸ್ ಸಿಕ್ಕಿದೆ ಟೋಟಲ್ ವ್ಯಾಲ್ಯೂ 10 ಲ್ಯಾಕ್ಸ್ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳುತ್ತೆ ಮತ್ತೆ ಈ ಎನ್ಡಿಪಿಎಸ್ ಕೇಸ್ ಅಲ್ಲಿ ನಾವು ಇನ್ನು ಮುಂದೆ ಪ್ರಕರಣಗಳು ದಾಖಲು ಮಾಡ್ತಾ ಇದ್ದೇವೆ ಒಂದರ ಹಿಂದೆ ಮತ್ತೊಂದರಂತೆ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಡ್ರಗ್ ಲೋಕದ ಕರಾಳ ಮುಖ ಅನಾವರಣಗೊಳ್ಳುತ್ತಿದೆ ಸದ್ಯ ಡ್ರಗ್ ಮೂಲ ಗೋವಾ ಅನ್ನೋದು ಪೊಲೀಸರಿಗೆ ಪತ್ತೆಯಾಗಿದ್ದು ಗೋವಾ ಟು ಬೆಂಗಳೂರು ಸೌತ್ ಗಿರೋ ಲಿಂಕ್ ಯಾವುದು ಯಾವ ಪಾರ್ಟಿಗಾಗಿ ಡ್ರಗ್ಸ್ ಬರ್ತಿದೆ ಅನ್ನೋ ಬಗ್ಗೆ ಖಾಕಿ ಬೇಟೆ ಮುಂದುವರಿಸಿದೆ ಮಂಜುನಾಥಿಯನ್ ಕ್ರೈಮ್ ಬ್ಯೂರೋ ನ್ಯೂಸ್ 18 ಬಿಸಿಲ ಬೇಗೆಗೆ ಜನರು ಒಂದೆಡೆ ಬಸವಳಿತಿದ್ದಾರೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಪಾಲಿಕೆಗೆ ಮಳೆಯ ಬಗ್ಗೆ ವರದಿ ಕೊಟ್ಟಿದೆ ಬಿಸಿಲಿರುವಾಗ ಮಳೆ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ ನೋಡೋಣ ಸಣ್ಣ ಮಳೆಗೂ ಸಮುದ್ರ ಆಗುತ್ತೆ ಹುಷಾರ್ 10 ಸೆಂಟಿಮೀಟರ್ ಮಳೆಗೆ 2023 ಪ್ರದೇಶ ಡೇಂಜರ್ ರಾಜಕಾಲುವೆ ತುಂಬಿ ಸಮುದ್ರವಾಗುತ್ತೆ ರಸ್ತೆಗಳೆಲ್ಲ ನದಿಗಳಾಗುತ್ತೆ ಇನ್ನೇನು ಬೇಸಿಗೆ ಕಳೆದು ಮಳೆಗಾಲ ಆರಂಭಕ್ಕೆ ದಿನಗಳು ಸನ್ನಿಹಿತವಾಗ್ತಿದ್ದು ಇದರ ಮಧ್ಯೆ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಎಚ್ಚರಿಕೆ ವರದಿಯನ್ನ ನೀಡಿದೆ ಸೃಷ್ಟಿಗೆ ಭಾರಿ ಮಳೆಯೇ ಬೇಕಾಗಿಲ್ಲ ಕೇವಲ ಒಂದೇ ಒಂದು ಸೆಂಟಿಮೀಟರ್ ಮಳೆ ಬಿದ್ದರೂ ಸಾಕು ನಗರದ 5 ಪ್ರದೇಶಗಳು ಮುಳುಗಡೆ ಭೀತಿ ಎದುರಿಸಲಿವೆ ಹೀಗೆಂದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಪಟ್ಟಿ ಸಿದ್ಧಪಡಿಸಿಕೊಟ್ಟಿದೆ ಕೆಎಸ್ಎನ್ ಡಿಎಂಸಿ ನಗರದಲ್ಲಿ ನಡೆಸಲಾದ ಪರಿಶೀಲನೆ ವೇಳೆ 24 ಗಂಟೆ ಅವಧಿಯಲ್ಲಿ 10 ಸೆಂಟಿಮೀಟರ್ ತನಕ ಮಳೆ ಬಂದರೆ ಬಿಬಿಎಂಪಿಯ 8 ವಲಯದಲ್ಲಿ 2023 ಸ್ಥಳಗಳಲ್ಲಿ ಸಮಸ್ಯೆ ಆಗಲಿದೆ ಎಂದು ಗುರುತಿಸಿದೆ ಬಿಬಿಎಂಪಿ ಅಧಿಕಾರಿಗಳು 7 ಸೆಂಟಿಮೀಟರ್ ವರೆಗೆ ಮಳೆ ಬಿದ್ದರೆ ತೊಂದರೆ ಎದುರಾಗುವ 226 ತಗ್ಗು ಪ್ರದೇಶದಲ್ಲಿ ಪರಿಹಾರ ಕಾರ್ಯ ಕೈಗೊಳ್ಳುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ
ಈ ಪೈಕಿ ರಾಜಕಾಲುವೆಗೆ ನೀರು ನುಗ್ಗಿ 109 ತಗ್ಗು ಸ್ಥಳಗಳಲ್ಲಿ ಸಮಸ್ಯೆ ಉಂಟಾಗಲಿದೆ. ಉಳಿದಂತೆ ರಸ್ತೆ, ಅಂಡರ್ಪಾಸ್ ಹಾಗೂ ಜಂಕ್ಷನ್ ಸೇರಿದಂತೆ 117 ಸ್ಥಳಗಳು ಮಳೆ ನೀರು ನಿಂತು ಸಮಸ್ಯೆ ಉಂಟಾಗುತ್ತಿದೆ ಎಂದು ತಿಳಿದು ಬಂದಿದೆ. ದಿಢೀರ್ ಮಳೆಗಳು ಕೂಡ ಬರೋ ಚಾನ್ಸ್ ಇರುತ್ತೆ. ಆ ರೀತಿ ಏನಾದರೂ ಹೆಚ್ಚಿನ ಮಳೆ ಒಂದು ಗಂಟೆನಲ್ಲಿ ಬಿದ್ದರೆ, ಅಂದರೆ 20 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಒಂದೇ ಗಂಟೆನಲ್ಲಿ ಬಿದ್ದರೆ ಅಥವಾ 24 ಗಂಟೆಗಳ ಅವಧಿಯಲ್ಲಿ ಸುಮಾರು 50-100 ಮಿಲಿಮೀಟರ್ ಮಳೆ ಬಿದ್ದರೆ ಅದನ್ನು ಧಾರಣ ಮಾಡಿಕೊಳ್ಳೋ ಶಕ್ತಿ ನಮ್ಮ ಬೆಂಗಳೂರಿನ ರಸ್ತೆಗಳಿಗಾಗಲಿ ಅಥವಾ ಒಂದು ಲೊಕ್ಯಾಲಿಟಿಗಳೇನಿರ್ತೀವಿ ಬಡಾವಣೆಗಳಿಗಾಗಲಿ ಇಲ್ಲ. ಮೆಜೆಸ್ಟಿಕ್ನಲ್ಲಿ ಕೇವಲ 2 ಸೆಂಟಿಮೀಟರ್ ಮಳೆ ಬಂದರೆ ಸಾಕು, ಪ್ರವಾಹ ಪರಿಸ್ಥಿತಿ ಉಂಟಾಗಲಿದೆ. ಇದಲ್ಲದೆ ಓಕಳಿಪುರ ಅಂಡರ್ಪಾಸ್, ಶಿವಾನಂದ ಸರ್ಕಲ್ ಜಂಕ್ಷನ್, ಮಲೇಶ್ವರ, ಶೇಷಾದ್ರಿಪುರ ಅಂಡರ್ಪಾಸ್, ರೇಸ್ಕೋರ್ಸ್ ಲೇಔಟ್, ಶ್ರೀರಾಮ್ಪುರ ಅಂಡರ್ಪಾಸ್ ಸೇರಿದಂತೆ ಮೊದಲಾದ ಕಡೆ ಪ್ರವಾಹ ಸೃಷ್ಟಿಯಾಗಿ ಮನೆಗಳಿಗೆ ರಾಜಕಾಲುವೆ ನೀರು ನುಗ್ಗಲಿದೆ. ರಸ್ತೆ ಅಕ್ಷರಶಃ ಕೆರೆಗಳಾಗಲಿವೆ. ಹೀಗೆ 2 ಸೆಂಟಿಮೀಟರ್ ಮಳೆ ಬಂದರೆ ನಗರದ 22 ಸ್ಥಳಗಳಲ್ಲಿ ಸಮಸ್ಯೆ ಉಂಟಾಗಲಿದೆ ಎಂದು KSNDMC ಎಚ್ಚರಿಸಿದೆ. ಇನ್ನು ಪ್ರವಾಹ ಉಂಟಾಗೋಕೆ ಕಾರಣ ಹಲವಾರು. ಒಂದ್ ಕಡೆ ರಾಜಕಾರಣಿಗಳ ದುರಾಸೆ, ಪಾಲಿಕೆ ನಿರ್ಲಕ್ಷ್ಯ, ಜನರ ಅತಿಕ್ರಮಣ, ಇವೆಲ್ಲವೂ ಮಳೆಯನ್ನೇ ಪ್ರವಾಹ ಬದಲಾವಣೆ ಆಗುವಂತೆ ಮಾಡಿದೆ. 2 ಸೆಂಟಿಮೀಟರ್ ಮಳೆ ಬಂದರೂ ಕೂಡ ಪ್ರವಾಹ ಉಂಟಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ರಾಜಕಾಲುವೆಗಳ ಒತ್ತುವರಿ ಆಗಿರ್ತಕ್ಕಂಥದ್ದು ಒಂದು. ಕೆಲವು ಕಡೆ ಇದ್ದ ರಾಜಕಾಲುವೆಗಳನ್ನೇ ಮುಚ್ಚಿ ಅನಧಿಕೃತವಾಗಿ ಕಟ್ಟಡಗಳನ್ನು ಕಟ್ಟಿರ್ತಕ್ಕಂಥದ್ದು ಎರಡನೆಯ ಕಾರಣ. ಕೆರೆಗಳ ಹೂಳನ್ನು ಎತ್ತಿಲ್ಲದೇ ಇರತಕ್ಕಂಥದ್ದು ಒಂದು ಇವತ್ತು ನಾವು ನೋಡ್ತಾ ಇದ್ದೀವಿ. ಅದೊಂದು ಮೂಲ ಕಾರಣ ಇವತ್ತು. ಮತ್ತು ಸುಮಾರು ಪ್ರತಿ ವರ್ಷ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ಈ ನೀರು ಗಾಲುವೆಗಳ ಮೇಂಟೆನೆನ್ಸ್ ನಿರ್ವಹಣೆ ಮತ್ತು ಹೂಳೆತ್ತುವ ಇದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಮಳೆ ಬಂದರೆ ಖುಷಿ ಪಡಬೇಕೋ ಅಥವಾ ನೀರು ಮನೆಯೊಳಗೆ ನುಗ್ಗುತ್ತೆ ಅಂತ ಚಿಂತೆ ಪಡಬೇಕೋ ಗೊತ್ತಿಲ್ಲ. ಸದ್ಯಕ್ಕೆ ಮಳೆ ಪೂರ್ವದಲ್ಲಿ ಪಾಲಿಕೆಗೆ ನೀಡಿರೋ ವರದಿಯನ್ನ ಸೀರಿಯಸ್ ಆಗಿ ತಗೊಂಡು ಮುನ್ನೆಚ್ಚರಿಕೆ ವಹಿಸಿದ್ರೆ ಪ್ರವಾಹದಿಂದ ಪಾರಾಗೋಕೆ ಸಾಧ್ಯವಿದೆ. ಆದರೆ ಚುನಾವಣೆ ಬಿಸಿಯಲ್ಲಿಯೇ ರಾಜಕಾರಣಿಗಳಿಗೆ ಇದು ಕೇಳಿಸಲ್ಲ ಅನ್ನೋದು ಸತ್ಯ ಸಂಗತಿ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು.